ಕೆ ಶಿವಕುಮಾರ್ ಅವರು ಮಾತನಾಡ್ತಿದ್ದಾರೆ, ಬನ್ನಿ ನೋಡೋಣ. ಶಾಂತಿಯಿಂದ ಇರಬೇಕು. ಬಹಳ ಜನ ತಾಳ್ಮೆಯಿಂದ ಕೂತಿದ್ದಾರೆ, ನಿಮ್ಮ ಅಭಿಮಾನ ಪ್ರೀತಿ ತೋರಿಸಿದ್ದೀರಿ. ಕೆಳಗಡೆ ಕೂತ್ಕೊಳ್ಳಿ, ಬರಲ್ಲ ಅವ್ರು ಕೂತಿವಲ್ಲ, ಕೂತ್ಕೊಳ್ಳಲ್ಲ ಕೆಳಗಡೆ ಅವ್ರ ಮನೆಯಲ್ಲ ಕೂತ್ಕೊಂಡ್ರೆ ಬರಲ್ಲ. ನೀವು ಅಷ್ಟೇ ಒಂದು ವೇಳೆ ವೇದಿಕೆ ಇರುವಂತ ಎಲ್ಲ ನಮ್ಮ ಪಕ್ಷದ ಅಧ್ಯಕ್ಷಗಳೇ, ಧ್ರುವನಾರಾಯಣಾದಿಯಾಗಿ ಎಲ್ಲ ನಮ್ಮ ಶಾಸಕರು, ಮಾಜಿ ಶಾಸಕರುಗಳು, ನಮ್ಮ ಅಭ್ಯರ್ಥಿಗಳು, ನಮ್ಮ ಪಕ್ಷದ ಮುಖಂಡರುಗಳು, ಮಾಜಿ ಮೇಯರ್ಗಳು, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರುಗಳು, ಮಹಿಳಾ ಅಧ್ಯಕ್ಷರು, ವಿವಿಧ ಘಟಕದ ಅಧ್ಯಕ್ಷರು ಎಲ್ಲ ಕೂಡ ಇದ್ದಾರೆ. ಕೆಲವು ಹೆಸರನ್ನೆಲ್ಲ ಈಗಾಗಲೇ ಯಾರು ಮಾತಾ ಮಾಡಿದ್ರು ಎಲ್ಲರೂ ಕೂಡ ಹೇಳಿದ್ದಾರೆ. ಸ್ಟೇಜ್ ಮೇಲೆ ಇರೋ ಎಷ್ಟು ಮುಖ್ಯನೋ ಕೆಳಗಡೆ ಇರೋ ಅದಕ್ಕಿಂತ ಜಾಸ್ತಿ ಮುಖ್ಯ. ಫೌಂಡೇಶನ್ ಸರಿ ಇಲ್ಲ ಅಂದ್ರೆ ಯಾವ ಬಿಲ್ಡಿಂಗು ನಿಂತ್ಕೊಳ್ಳೋದಿಲ್ಲ. ಅಡಿಪಾಯ ಬಹಳ ಮುಖ್ಯ. ನಾನು ಇಂಗ್ಲಿಷಲ್ಲಿ ಒಂದು ಮಾತು ಹೇಳ್ತಾ ಇರ್ತೀನಿ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಹಂಗೆ ಬೇರ್ನ ಮರ್ತ್ರೆ ನರಳು ಇಲ್ಲ, ಹಣ್ಣು ಇಲ್ಲ. ಸೊ ನೀವೇ ನಮ್ಮ ಬೇರು. ಸೊ ನಿಮ್ಮನ್ನು ಬಿಟ್ಟು ನಮ್ಮ ಹತ್ರ ಏನು ವ್ಯವಹಾರ ಇಲ್ಲ. ಇದಿರಲಿ, ನಾನು ಇವತ್ತು ನಾನು ತಮ್ಮೆಲ್ಲರ ಪ್ರೀತಿ ವಿಶ್ವಾಸ, ಆ ಒಂದು ಭಗವಂತನಲ್ಲಿ ತಾವೆಲ್ಲ ಸೇರಿ ಏನು ಪ್ರಾರ್ಥನೆ ಮಾಡಿಕೊಂಡಿದ್ದೀರಿ, ಇಡೀ ರಾಜ್ಯದ ಜನ ಪಕ್ಷ ಭೇದವನ್ನು ಮರೆತು, ಜಾತಿ ಧರ್ಮವನ್ನು ಮರೆತು, ಈ ಡಿ ಕೆ ಶಿವಕುಮಾರ್ ಏನು ತಪ್ಪು ಮಾಡಿಲ್ಲ, ಅವನಿಗೆ ಈ ಶಿಕ್ಷೆ ಆಗ್ತಾ ಇದೆ ಅಂತ ಹೇಳಿ ರಸ್ತೆಗಿಳಿದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಏನು ಜನ ಹೋರಾಟ ಮಾಡಿದ್ರಿ, ಎಷ್ಟು ಜನ ಹೆಣ್ಮಕ್ಳು ಮನೆಯಲ್ಲಿ ಈಚೆ ಬರಕ್ಕೆ ಆಗದೇ ಹೋದವರು, ಯುವಕರಿಂದ ಹಿಡಿದು ಹಿರಿಯರಿಂದ ಹಿಡಿದವರು ಕೂಡ, ಎಲ್ಲ ಪಾರ್ಟಿಯವರು ಕೂಡ ಇವತ್ತು ಇದು ತಪ್ಪು ಆಗಿದೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಪ್ರಾರ್ಥನೆಯ ಪದ ಕೇವಲ 50 ದಿನದಲ್ಲಿ ನಾನು ಮತ್ತೆ ವಾಪಸ್ಸು ನಿಮ್ಮ ಸೇವೆಗೆ ನಾನು ಬಂದಿದ್ದೇನೆ. ನಾನು ಈ ಟ್ರೈನ್ನಲ್ಲಿ ಬಂದೆ, ನನಗೆ ಗೊತ್ತಿದೆ ನಾನು ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ ಬಿಟ್ಟು ಬರಬೇಕಾದ್ರೆ ಇಲ್ಲಿ ಸಾಯಂಕಾಲ ಆಗೋಗೋದು. ಮೊನ್ನೆ ನಾನು ದೇವಿಯಿಂದ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಆಫೀಸ್ ಬರೋದಕ್ಕೆ 1.5 ಗಂಟೆ ಫ್ಲೈಟ್ ಹಿಡಿದ್ರೆ ಕಾಂಗ್ರೆಸ್ ಆಫೀಸ್ ಬರೋಷ್ಟೊತ್ತಿಗೆ 6 ಗಂಟೆ ಮೇಲೆ ಆಗಿತ್ತು. ಆ ಪ್ರೀತಿ ನನಗೆ ಗೊತ್ತಿದೆ, ನನ್ನ ಆಸ್ತಿ ಗೌನ ಇಲ್ಲಿ, ನನ್ನ ಅಧಿಕಾರ ಕೂಡ ಇಲ್ಲಿ ಗೌನ. ಆದರೆ ತಾವು ತೋರಿಸಂತ ಅಭಿಮಾನ ಇದೆಯಲ್ಲ, ಇದಕ್ಕೆ ಈ ಡಿ ಕೆ ಶಿವಕುಮಾರ್ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ. ನನಗೆ ನಿಮ್ಮ ಮೇಲೆ ನೀವು ಕೊಟ್ಟಂತ ವಿಶ್ವಾಸಕ್ಕೆ ನಿಮ್ಮ ಮೇಲೆ ಹೆಂಗೆ ನಾನು ಸಲಹೆ ತೀರಿಸಬೇಕು, ಸಾಲದ ಜವಾಬ್ದಾರಿ ಜಾಸ್ತಿ ಆಗಿದೆ. ಪ್ರತಿಯೊಬ್ಬರೂ ಕೂಡ ನಿಮ್ಮ ಅಭಿಮಾನ ಮಕ ತೋರಿಸಬೇಕು ಅಂತ ಹೇಳಿ ಎಷ್ಟು ಜನ ರಸ್ತೆಗೆ ಬಂದ್ರು,
ಎಷ್ಟು ಜನ ದೆಹಲಿಗೆ ಬಂದ್ರಿ, ಎಷ್ಟು ಜನ ಬೆಂಗಳೂರಿಗೆ ಬಂದ್ರಿ, ನಿಮ್ ನಿಮ್ಮ ಕ್ಷೇತ್ರಗಳಲ್ಲಿ ನಿಮ್ ನಿಮ್ಮ ಊರಿನಲ್ಲಿ ಪ್ರತಿಭಟನೆ ಮಾಡಿದ್ರಿ. ಆ ದೇವರು ಗೊತ್ತು, ನಿಮ್ಗೊತ್ತು, ನನ್ನ ಆತ್ಮಕ್ಕೆ ಗೊತ್ತು. ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ನಾನು ಯಾವತ್ತು ನನ್ನ 35 ವರ್ಷದ ರಾಜಕಾರಣದಲ್ಲಿ ನಾನು ಡಿ ಕೆ ಶಿವಕುಮಾರ್ ನನ್ನ ಹಿಂದೆ ನೀವು ಬನ್ನಿ, ಅವನ ಹಿಂದೆ ಹೋಗ್ಬೇಡಿ, ಇವರಿಂದ ಹೋಗ್ಬೇಡಿ ಅಂತ ಯಾವತ್ತೂ ಕೂಡ ನಾನು ಒಬ್ಬ ಕಾರ್ಯಕರ್ತನಲ್ಲ, ಒಬ್ಬ ಮುಖಂಡರು ಕೂಡ ನಾನು ನೋಡಿದವನಲ್ಲ ಯಾವತ್ತೂ ಸಂದರ್ಭದಲ್ಲೂ ಕೂಡ. ಹಿಂದೆ ನಮ್ಮ ತನ್ವೀರ್ ಶೇಟ್ ಹೇಳ್ತಾ ಇದ್ದ, ಅವರ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನನ್ನ ಮಿತ್ರ ವಿಶ್ವನಾಥ್ ಇದ್ರು, ಆ ಸಂದರ್ಭದಲ್ಲೂ ಕೂಡ ಕಾರ್ಯಕರ್ತರ ಜೊತೆ ಎಸ್ ಎಂ ಕೃಷ್ಣ ಸಾಹೇಬರು ಇಲ್ಲ ನೀನು ಹೋಗಲೇಬೇಕು ಅಂತ ನನ್ನ ಮೇಲೆ ಗಲಾಟೆ ಮಾಡಿ ಕಳಿಸ್ತು, ನೀನು ಹೋಗಲೇಬೇಕು. ನಾನಾಗ ಸಾವುಕಾರ ಚೆನ್ನೈನವ್ರ ಮನೇನ ಆಫೀಸ್ ಮಾಡಿ ಇಲ್ಲಿ ಕೂತ್ಕೊಂಡು ವಿಕಾರ ಹೊಡೆದು ಆಗಪ್ಪ ನಮ್ಮ ನಾಯಕ ಸಿ ಎಲ್ ಪಿ ನಾಯಕರು ಕೂಡ ನಮ್ಮ ಜೊತೆ ಇರಲಿಲ್ಲ. ಅವತ್ತು ಕೂಡ ಹೋರಾಟ ಮಾಡಿ ನಾವು ತನ್ವೀರ್ ಸೇಠ್ ಚುನಾವಣೆಯನ್ನ ಈ ಜಿಲ್ಲೆಯಲ್ಲಿ ಬಹಳ ಅಂತರದಿಂದ ಚುನಾವಣೆಯನ್ನ ನಡೆಸಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಬಹಳ ಕಾರ್ಯಕರ್ತರಿಗೆ ಎತ್ತರಬಹುದು. 3,400 ಜನ ಕಾರ್ಯಕರ್ತರಿಗೆ ಸೀಟ್ ಕೊಡಬೇಕು ಅಂತ ಆರ್ಡರ್ ಮಾಡಿಬಿಟ್ಟಿದ್ದೆ. ಫಸ್ಟ್ ಮೊದಲನೇ ರೌಂಡ್ ಒಂದು 300 ಚಿಲ್ಲರೆ ಕೊಟ್ಬಿಟ್ಟಿದ್ದೆ, ಇನ್ನೊಂದು 3,000 ಇತ್ತು ಖಾಲಿ, ಕೊಟ್ಟು ಕೊಟ್ಟವ್ರಿಗೆಲ್ಲ ಬರೆದ್ಬಿಟ್ಟಿದ್ದೆ. ಇನ್ನು ನನ್ನ ಕೈಯಲ್ಲಿ ಇದ್ದಿದ್ದೆ ಅದೊಂದೇ ಶಕ್ತಿ. ಪಾಪ ನನ್ನ ಸ್ನೇಹಿತೆ ವಿಶ್ವನಾಥ್ ಬಂದು ಸಿಎಂ ಹೇಳಿ ಏನೋ ಐತೆ ದೊಡ್ಡ ತೊಂದರೆ ಮಾಡಿಬಿಟ್ಟಿದ್ದೀನಿ ಅಂತೇಳಿ ಪಾಪ ಸ್ಟೇ ಮಾಡಿಸ್ಬಿಟ್ಟು ಅದು ಅಧಿಕಾರ ಹೋಯ್ತು, ಬೇರೆ ಪಾರ್ಟಿಯವ್ರ ಪಾಲ ಆಗೋಯ್ತು. ಬೇರೆ ಪಾರ್ಟಿ ಇಲ್ಲ ಅನ್ನೋದೆಲ್ಲ ಕಾರ್ಯಕರ್ತರ ಪಾಲಾಗಿ ಇವತ್ತು ಇರ್ತೀವಿ. ನನ್ನ ಅಧಿಕಾರದ ಅವಧಿಯಲ್ಲಿ ಬಹಳ ಚಿಕ್ಕ ವಯಸ್ಸಲ್ಲೇ ನನ್ನನ್ನ ನೋಡಿದ್ದೀರಿ, ಎಷ್ಟೋ ಜನರಿಗೆ ಅಧಿಕಾರ ಕೊಟ್ಟಿದ್ದೀನಿ, ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದೀನಿ. ಯಾರು ಒಬ್ರು ಅಧಿಕಾರನ ಡಿ ಕೆ ಶಿವಕುಮಾರ್ ಜಾತಿ ಮೇಲೆ, ವ್ಯಾಮೋಹದ ಮೇಲೆ, ಹಣದ ಮೇಲೆ ಮಾರ್ಕೊಂಡಿದ್ದಾರೆ ಅಂತ ಒಬ್ರು ಬೆಟ್ಟೆ ತೋರಿಸಿದ್ರೆ ಇವತ್ತೇ ರಾಜಕಾರಣದಿಂದ ನಾನು ನಿವೃತ್ತಿ ಆಗಲಿಕ್ಕೆ ಸಿದ್ಧನಿದ್ದೇನೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸುತ್ತೇನೆ. ನನಗೆ ಜಾತಿ ಮೇಲೆ ನಂಬಿಕೆ ಇಲ್ಲ, ಆದರೆ ಒಂದು ಜಾತಿಯಲ್ಲಿ ಹುಟ್ಟಿದ್ದೀನಿ ನಾನು. ದೇವರು ನಮ್ಮ ತಂದೆ ತಾಯಿಯ ಕೃಪ, ನಾನು ಬೇಡ ಅಂದ್ರೂ ಕೂಡ ನನ್ನ ಸಮಾಜ ಈ ಡಿ ಕೆ ಶಿವಕುಮಾರ್ ಈ ಸಮಾಜದಲ್ಲಿ ಹುಟ್ಟಿದ್ದಾನೆ ಅಂತೇಳಿ ನನ್ನ ಮಂತ್ರಿ ಕೊಡುವಾಗ ನನ್ನ ಕೆಲಸದ ಮೇಲೆ ಕೊಡುವುದಿಲ್ಲ. ಇದು ನಮ್ಮ ಪಕ್ಷದಲ್ಲಿ ಇರುವಂತ ಅನೇಕ ವಿಚಾರಗಳು ರಾಜಕೀಯದ ವ್ಯವಸ್ಥೆಯಲ್ಲಿ ಎಲ್ಲ ಪಾರ್ಟಿಗಳು ಬಂದ್ಬಿಟ್ಟಿದೆ, ನಾನೇನು ಮಾಡೋಕ್ಕಾಗುವುದಿಲ್ಲ. ಆದರೆ ನಾನು ನನ್ನ ಸಿದ್ಧಾಂತ ಬಿಟ್ಟು, ಜಾತ್ಯತೀತ ತತ್ವ ಬಿಟ್ಟು ಯಾವತ್ತೂ ಕೂಡ ನಾನು ಹೋಗಲಿಲ್ಲ. ಹಿಂದೆ ಕೂಡ ನಮ್ಮ ಸರ್ಕಾರ ನಾವು ಉತ್ತಮವಾಗಿ ಕೆಲಸ ಮಾಡಿದ್ರು, ಒಂದು 2-3 ಕೆಲವು ತೀರ್ಮಾನಗಳು ಜನರಿಗೆ ಒಪ್ಪಿಗೆ ಆಗದೆ ಇವತ್ತು ಈ ತೊಂದರೆಯನ್ನು ನಾವು ಈ ಸಂದರ್ಭದಲ್ಲಿ ಅನುಭವಿಸಬೇಕಾಗಿದೆ. ನಮ್ಮ ತಪ್ಪದು, ನಾನು ಯಾರೋ ತಪ್ಪು ಅಂತ ಹೇಳುವುದಿಲ್ಲ, ನಾವೆಲ್ಲ ಕಾರಣಕ್ಕತ್ತು. ಸೊ ನಾವು ಏನ್ ತಪ್ಪು ಮಾಡಿರ್ತೇವೆ ಜನರ ತೀರ್ಪು ಮುಂದೆ ನಾವೇನು ಇದನ್ನು ಚರ್ಚೆ ಮಾಡೋಕೆ ಹೋಗುವುದಿಲ್ಲ. ಸೊ ರಾಜಕಾರಣ ಇಲ್ಲಿಗೆ ನಿಲ್ಸೋಣ. ಆದರೆ ಒಂದು ನನಗೇನಪ್ಪ ಅಂತ ಅಂದ್ರೆ, ಈ ಒಂದು ನಾನು ಮೈಸೂರಿಗೆ ಬಂದಂತ ಸಂದರ್ಭದಲ್ಲಿ ನಾನು ದುಃಖವನ್ನು ದೂರ ಮಾಡುವಂತ ದೇವಿ ದುರ್ಗಾದೇವಿ, ನಮ್ಮ ರಾಜ್ಯಕ್ಕೆ ದೇವಿ ಚಾಮುಂಡೇಶ್ವರಿ, ಆ ದೇವಿಗೆ ನಮನವನ್ನ ಸಲ್ಲಿಸಬೇಕು ಅಂತೇಳಿ ಸುಮಾರು ನಮ್ಮ ಜನ ಕಾರ್ಯಕರ್ತರು ಹೋಗಿ ಪೂಜೆ ಮಾಡಿ ಅರಿಕೆ ಮಾಡಿಕೊಂಡು ನಾನು ಕೂಡ ಇಲ್ಲೇ ಬಂದು ನಿಮ್ಮ ಮೈಸೂರಿನಲ್ಲೇ ಬಂದು ಒಂದು ಹೆಣ್ಮಗಳನ್ನ, ಒಂದು ಸಾಮಾನ್ಯ ಕುಟುಂಬದ ಒಂದು ಹೆಣ್ಮಗಳನ್ನ
ನನ್ನ ಧರ್ಮಪತ್ನಿಯಾಗಿ ಸ್ವೀಕಾರ ಮಾಡಿ ಇಲ್ಲಿಂದ ನನ್ನ ಎರಡನೇ ಜೀವನದ ಒಂದು ಬದುಕು ನಾನು ಇಲ್ಲಿ ನಾನು ಪ್ರಾರಂಭವನ್ನ ಮದುವೆ ಆದ ಮೇಲೆ ಮದುವೆಕ್ಕಿಂತ ಮುಂಚಿತವಾಗಿ ಮಂತ್ರಿಯಾಗಿದ್ದೆ. ಆದ್ರೆ ನಾನು ಮೈಸೂರು ಅಳಿಯ ಅಂತ ಅದನ್ನ ತಪ್ಪಿಸ್ಲಿಕ್ಕೆ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ನನಗೆ ಎಲ್ಲ ತರದ ಹಕ್ಕು ನನ್ನ ರಾಜಕಾರಣದ ಬದುಕಿನಲ್ಲೂ ಇದೆ, ನನ್ನ ಜೀವನದ ಬದುಕಿನಲ್ಲೂ ಇದೆ, ನನ್ನ ಜೀವನದ ಸಂಬಂಧ ಕೂಡ ಇಲ್ಲಿದೆ. ನಾನು ಕೆಲವು ಕಾರಣದಿಂದ ಅನೇಕ ಪಕ್ಷಗಳ ಕಾರ್ಯಕ್ರಮಗಳಲ್ಲಿ ಕರೆದಾಗ ಮಾತ್ರ ನಾನು ಬರ್ತಿದ್ದೆ. ಕರೆದಿಲ್ಲ ಅಂದ್ರೆ ಬರೆದು ಸರಿ ಇಲ್ಲ ಅಂತ ನಾನು ಬರ್ತಿರ್ಲಿಲ್ಲ. ಇವತ್ತು ಕೂಡ ನನಗೆ